ಇನ್ನು ಬೆಳಗಾವಿ ರಾಜಕಾರಣದ ಒಂದು ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಬರ್ತಾ ಇದೆ ನೋಡೋಣ. ಬೆಳಗಾವಿ ರಾಜಕಾರಣದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. ಸತೀಶ್ ಜಾರಕಿಹೊಳಿಗೆ ಚೆಕ್ಮೇಟ್ ಕೊಟ್ಟರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಒಂದು ನಮಗಿರಲಿ, ಒಂದು ಅವ್ರಿಗಿರಲಿ, ಅವರ ಕ್ಷೇತ್ರದಲ್ಲಿ ಅವರೇ ಸ್ಪರ್ಧಿಸಲಿ, ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕಡೆಯ ಸೂಕ್ತ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ. ಹೈಕಮಾಂಡ್ ಮುಂದೆ ಚೆಕ್ಮೇಟ್ ಕೊಟ್ಟರ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ಕ್ಷೇತ್ರಗಳು ಬರ್ತವೆ, ಒಂದು ಬೆಳಗಾವಿ, ಮತ್ತೊಂದು ಚಿಕ್ಕೋಡಿ. ತುಂಬ ದೊಡ್ಡ ಜಿಲ್ಲೆ, ಹಾಗಾಗಿ ಬೆಳಗಾವಿ ಚಿಕ್ಕೋಡಿ ಎರಡರಲ್ಲಿ ಒಂದನ್ನು ಸತೀಶ್ ಜಾರಕಿಹೊಳಿ ಅವ್ರ ಕಡೆ ಅವ್ರು ಕೊಡೋಣ, ಒಂದನ್ನು ನಮಗೆ ಕೊಡಿ, ನಮ್ಮದನ್ನು ನಾವು ಗೆಲ್ಲಿಸ್ಕೋತೀವಿ, ಅವ್ರದ್ದನ್ನು ಅವ್ರು ಗೆಲ್ಲಿಸ್ಕೊಳ್ಳಿ, ಈ ರೀತಿ ಏನಾದರೂ ಚೆಕ್ಮೇಟ್. ಅಂದರೆ ಇದು ಬೆಳಗಾವಿ ಜಿಲ್ಲೆಯ ಒಂದು ರೀತಿಯಲ್ಲಿ ಹಿಡಿತಕ್ಕೆ ಮುಂದಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರಿಗೊಂದು ನನಗೊಂದು, ಒಂದು ವೇಳೆ ಆಯಿತು ಅಂತಂದರೆ ತಮ್ಮ ಮಗನಿಗೇ ಟಿಕೆಟ್ ಕೊಡಿಸುವ ಇಂಗಿತ ಕೂಡ ಇದೆಯಂತೆ. ತಮ್ಮ ಮಗನಿಗೆ ಟಿಕೆಟ್ ಕೊಡಿಸುವ ಇಂಗಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರದ್ದು. ಅಂದರೆ ಒಂದು ಕುಟುಂಬದಲ್ಲಿ ಒಬ್ಬೊಬ್ಬರಾಗಿ ಎಮ್ ಎಲ್ ಎ, ಎಮ್ ಎಲ್ ಸಿ, ಎಂ ಪಿ ಆಗ್ತಾ ಹೋದರೆ ಆ ಜಿಲ್ಲೆ ಸಹಜವಾಗಿ ಆ ಕುಟುಂಬದ ಹಿಡಿತಕ್ಕೆ ಬರುತ್ತೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಎಮ್ ಎಲ್ ಸಿ ಆಗಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆಗಿದ್ದಾರೆ, ಈಗ ಅವರ ಮಗನೂ ಕೂಡ ಎಂ ಪಿ ಆಗಿಬಿಟ್ರೆ ಅಲ್ಲಿಗೆ ಇಡೀ ಜಿಲ್ಲೆಯ ಹಿಡಿತ ಅವ್ರ ಕೈಗೆ ಸಿಕ್ಕಿಬಿಡುತ್ತೆ. ಸೊ ಆ ಲೆಕ್ಕಾಚಾರದಲ್ಲಿ ಈಗ ಚೆಕ್ಮೇಟ್ ಇಡೋದಕ್ಕೆ ರೆಡಿಯಾಗಿದ್ದಾರೆ. ಬಟ್ ಇದೆಲ್ಲವನ್ನು ಕೂಡ ಹೈಕಮಾಂಡ್ ಒಪ್ಪಬೇಕು ಅಂತಲೂ ಏನಿಲ್ಲ, ಬಟ್ ಇವರು ಹೇಳ್ತಾ ಇರೋದು ಆ ರೀತಿ ಇದೆ. ಅದರಲ್ಲೂ ಕೂಡ ಜಾತಿವಾರು ಕೇಳೋದೇ ಆದರೆ ಒಂದು ಕ್ಷೇತ್ರವನ್ನು ಲಿಂಗಾಯತ, ಇನ್ನೊಂದು ಕ್ಷೇತ್ರ ಎಸ್ ಟಿ ಕೊಡಿ, ಎಸ್ ಟಿಗೆ ಕೊಡ್ತಕ್ಕಂಥ ಕ್ಷೇತ್ರವನ್ನು ಸತೀಶ್ ಜಾರಕಿಹೊಳಿ ನೋಡ್ಕೊಳ್ಳಿ, ಲಿಂಗಾಯತರಿಗೆ ಕೊಡ್ತಕ್ಕಂಥದ್ದನ್ನು ನಾವು ನೋಡ್ಕೋತೀವಿ. ಲಿಂಗಾಯತ ಕ್ಷೇತ್ರ ಅಂತಂದರೆ ಬೆಳಗಾವಿ, ಎಸ್ ಟಿ ಅಂತಂದರೆ ಚಿಕ್ಕೋಡಿ ಅಷ್ಟೇ. ನೋಡಿ, ಸತೀಶ್ ಜಾರಕಿಹೊಳಿ ಅವರು ಏನು ಹೇಳಿದರು ಈ ಹಿಂದೆ, ಬೆಳಗಾವಿ ಮತ್ತು ಚಿಕ್ಕೋಡಿ ಏನಿದೆ ಒಂದು ಲಿಂಗಾಯತ ಮತ್ತು ಒಂದು ಕುರುಬ ಸಮುದಾಯಕ್ಕೆ ಟಿಕೆಟ್ ಕೇಳಿದರು ಸತೀಶ್ ಅವರು. ಆದರೆ ಲಿಂಗಾಯತ ಮತ್ತು ಎಸ್ ಟಿ ಕೋಟಾದಲ್ಲಿ ಟಿಕೆಟ್ಗೆ ಲಕ್ಷ್ಮೀ ಒತ್ತಾಯ ಮಾಡ್ತಾ ಇದ್ದಾರೆ. ಲಿಂಗಾಯತ ಕೋಟಾದಲ್ಲಿ ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸೋದು, ಸತೀಶ್ ಜಾರಕಿಹೊಳಿ ಸ್ಪರ್ಧೆಗೆ ಇಳಿಸಿ ಜಿಲ್ಲಾ ನಾಯಕತ್ವದ ಹಿಡಿತವನ್ನು ಸಾಧಿಸೋದು, ಬೆಳಗಾವಿ ಅಂಗಳದಲ್ಲಿ ರಾಜಕೀಯ ದಾಳವನ್ನು ಉರುಳಿಸಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತಕ್ಕಂಥ ಪ್ರಶ್ನೆ. ಯಾಕೆಂದರೆ ಈಗ ಮಂತ್ರಿಗಳು ಕೂಡ ಸ್ಪರ್ಧೆ ಮಾಡಬೇಕಾಗಿ ಬರ್ಬೋದು ಅಂತ ಮಾತುಗಳು ಕೇಳಿಬರ್ತಾ ಇದೆಯಲ್ಲ. ಸತೀಶ್ ಜಾರಕಿಹೊಳಿ ಅವ್ರನ್ನೇ ಸ್ಪರ್ಧೆ ಮಾಡಿ ಇಳಿಸ್ಬಿಟ್ಟು ಅವ್ರನ್ನ ಡೆಲ್ಲಿ ಕಳಿಸ್ಬಿಡೋದು, ಅವ್ರನ್ನ ಡೆಲ್ಲಿ ಕಳಿಸ್ಬಿಟ್ರೆ ಇಡೀ ಜಿಲ್ಲೆಯ ಹಿಡಿತ ನನಗೆ ಸಿಗುತ್ತೆ, ಜಿಲ್ಲಾ ಉಸ್ತುವಾರಿ ನನಗೆ ಸಿಗುತ್ತೆ, ಈ ಲೆಕ್ಕಾಚಾರವನ್ನು ಹಾಕ್ಕೊಂಡಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ ಅವರು ಈ ಹಿಂದೆ ಹೇಳಿದರು, ಒಂದು ಲಿಂಗಾಯತ ಒಂದು ಕುರುಬ, ಕುರುಬ ಕಮ್ಯುನಿಟಿ ಅವರು ತುಂಬ ಇದ್ದಾರೆ ನಮ್ಮಲ್ಲಿ, ಒಂದು ಲಿಂಗಾಯತ ಒಂದು ಕುರುಬ ಕಮ್ಯುನಿಟಿ ಕೊಡಿ ಅಂತ ಕೇಳಿದರು. ಇವ್ರು ಹೇಳ್ತಾ ಇರೋದು ಇಲ್ಲ ಇಲ್ಲ ಇಲ್ಲ, ಒಂದು ಲಿಂಗಾಯತ ಒಂದು ಎಸ್ ಟಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಆ ಎಸ್ ಟಿ ಕೋಟಾದಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನೇ ಕಣಕ್ಕಿಳಿಸೋದು. ಈ ಹಿಂದೆ ಸುರೇಶ್ ಅಂಗಡಿ ಅವರು ನಿಧನ ಹೊಂದಿದಾಗ ಅಲ್ಲೊಂದು ಬೈ ಎಲೆಕ್ಷನ್ ನಡೀತು. ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಸತೀಶ್ ಜಾರಕಿಹೊಳಿ ಸ್ಪರ್ಧೆ ಮಾಡಿದರು ಮಂಗಳ ಅಂಗಡಿ ವಿರುದ್ಧ, ಅಲ್ಪ ಮತಗಳ ಅಂತರದಲ್ಲಿ ಸೋತಿದ್ರು ಒಂದು 5,000 ಓಟಲ್ಲಿ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವ್ರು ನಿಂತರೆ ಆ ಕ್ಷೇತ್ರನೂ ಗೆದ್ಕೋಬೋದು, ಬೆಳಗಾವಿಯಿಂದ ನನ್ನ ಮಗನೂ ಗೆಲ್ಲಿಸ್ಕೋಬೋದು, ಅಂದರೆ ಒಂದೇ ಕಲ್ಲಲ್ಲಿ ಎರಡೆರಡು ಹಕ್ಕಿ ಹೊಡೆಯೋದು. ಹೀಗೆಲ್ಲ ಲೆಕ್ಕಾಚಾರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಕ್ಕೊಂಡಿದ್ದಾರೆ. ಲೆಕ್ಕಾಚಾರ ರಾಜಕೀಯ ಮಾಡೋದು ಹಾಗೇ, ಬಟ್ ಅದಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ ಅಂತ ನೋಡಬೇಕು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡೆಯೋಣ. ಸುಕೇಶ್, ಮೊದಲನೇದಾಗಿ ಸತೀಶ್ ಜಾರಕಿಹೊಳಿಯವರು ಈ ಪ್ರಸ್ತಾಪವನ್ನು ಒಪ್ತಾರ ಅಂತ, ಅವ್ರು ಕೇಳಿದ್ದು ಒಂದು ಲಿಂಗಾಯತ ಒಂದು ಕುರುಬ, ಇವ್ರು ಹೇಳ್ತಾ ಇರೋದು ಒಂದು ಲಿಂಗಾಯತ ಒಂದು ಎಸ್ ಟಿ, ಮತ್ತು ಇವರ ರಾಜಕೀಯ ದಾಳಗಳು ಸತೀಶ್ ಜಾರಕಿಹೊಳಿ ಅವರಿಗೆ ಗೊತ್ತಿಲ್ಲದೆ ಇರೋದೇನಲ್ಲ, ಹಾಗಾಗಿ ಇದಕ್ಕೆ ಮೊದಲು ಅವರು ಒಪ್ತಾರಾ ಅಂತಕ್ಕಂಥ ಪ್ರಶ್ನೆ. ಅರವಿಂದ್, ಕೆಲವು ತಿಂಗಳುಗಳ ಹಿಂದೆ ಬೆಳಗಾವಿಯಲ್ಲಿ ನಡೆದಂಥ ಕುರುಬ ಸಮುದಾಯದ ಒಂದು ಕಾರ್ಯಕ್ರಮದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾತಾಡ್ತಾರೆ, ನಮ್ಮದು ಎರಡು ಲೋಕಸಭಾ ಕ್ಷೇತ್ರ ಬರುತ್ತೆ, ಬೆಳಗಾವಿ ಮತ್ತು ಚಿಕ್ಕೋಡಿ, ಇದರಲ್ಲಿ ಒಂದು ಲಿಂಗಾಯತ ಸಮುದಾಯಕ್ಕೆ ಕೊಟ್ಟರೆ ಇನ್ನೊಂದು ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಅಭಿಪ್ರಾಯವನ್ನು ಅವರು ವೇದಿಕೆಯಲ್ಲಿ ಬಹಿರಂಗವಾಗಿ ವ್ಯಕ್ತಪಡಿಸಿದರು. ಆದರೆ ಇಡೀ ಕ್ಷೇತ್ರದ ವಾತಾವರಣವನ್ನು ನೋಡಿದಾಗ ವಾಸ್ತವ ಸ್ಥಿತಿ ಹಾಗಿದೆಯಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ, ಸೂಕ್ತವಾದ ಅಭ್ಯರ್ಥಿ ಇದ್ದಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಆಗುತ್ತೆ. ಆದರೆ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲದ ಕಾರಣ
ಒಂದು ಲಿಂಗಾಯತರಿಗೆ ಕೊಟ್ಟರೆ, ಇನ್ನೊಂದು ವಾಲ್ಮೀಕಿ ನಾಯಕ ಕಮ್ಯುನಿಟಿಗೆ ಕೊಟ್ಟರೆ, ಅಥವಾ ಎಸ್ ಟಿ ಕಮ್ಯುನಿಟಿಗೆ ಕೊಟ್ಟರೆ ವರ್ಕೌಟ್ ಮಾಡ್ಬೋದು. ಎರಡು ಕಮ್ಯುನಿಟಿಗಳ ಹೆಚ್ಚಿನ ಪ್ರಮಾಣದಲ್ಲಿ ಇರೋದ್ರಿಂದ ಅದು ವರ್ಕೌಟ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೂಡ ಕಾಂಗ್ರೆಸ್ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದೆ ಅನ್ನುವಂಥದ್ದು. ಆದರೆ ಅದು ವೈಯಕ್ತಿಕವಾಗಿ ಲಾಭ ನಷ್ಟದ ಲೆಕ್ಕಾಚಾರ ಹಾಕೋದಾದರೆ, ಸಚಿವರ ಸ್ಪರ್ಧೆಯ ಹೆಸರುಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿಬರ್ತಾ ಇದೆ. ಕಳೆದ ಬಾರಿ ಲೋಕಸಭೆ ಉಪಚುನಾವಣೆಗೆ ಸ್ಪರ್ಧೆ ಮಾಡಿ ಕಡಿಮೆ ಅಂತರದಲ್ಲಿ ಅವರು ಸೋಲನ್ನು ಅನುಭವಿಸಿದ್ದಾರೆ. ಹಾಗಾಗಿ ಅವರನ್ನ ಅಖಾಡಕ್ಕೆ ಇಳಿಸಬೇಕು ಅನ್ನುವಂಥ ಲೆಕ್ಕದಲ್ಲಿ ಅದಕ್ಕೆ ಪೂರಕವಾದ ವಾತಾವರಣವನ್ನು ಬೆಳಗಾವಿಯಲ್ಲಿ ನಿರ್ಮಾಣ ಮಾಡಿದ್ರೆ, ಚಿಕ್ಕೋಡಿಯಲ್ಲಿ ನಿರ್ಮಾಣ ಮಾಡಿದ್ರೆ ಒಂದು ಅವರು ಸ್ಪರ್ಧೆ ಮಾಡಿದಂತಾಗುತ್ತೆ ಅನ್ನುವಂಥದ್ದು. ಇನ್ನೊಂದು ಲಿಂಗಾಯತರ ಕೂಟದಲ್ಲಿ ಕೊಡೋದಾದರೆ, ಎಲ್ಲ ರೀತಿಯಲ್ಲೂ ಸಾಮರ್ಥ್ಯವನ್ನು ಹೊಂದಿರುವಂತಹ ಲಿಂಗಾಯತ ಕ್ಯಾಂಡಿಡೇಟ್ ಯಾರು ಅನ್ನುವಂಥ ಸಹಜವಾದ ಪ್ರಶ್ನೆ ಬರುತ್ತೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮೇಲೆ ಜವಾಬ್ದಾರಿ ಇದ್ದಾಗ ತಮ್ಮ ಪುತ್ರನನ್ನು ಅಖಾಡಕ್ಕೆ ಇಳಿಸಿದ್ರೆ ಗೆಲ್ಲಿಸಿಕೊಳ್ಳುವುದು ಅವರಿಗೆ ಸುಲಭವಾಗಬಹುದು ಅನ್ನುವಂಥ ಮಾತುಗಳು ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಕೇಳಿಬರ್ತಾ ಇರೋದ್ರಿಂದ, ಎರಡನ್ನೂ ಸೇರಿಸಿಕೊಂಡು ಕ್ಲಬ್ ಮಾಡಿಕೊಂಡು ಎರಡು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವ ಲೆಕ್ಕಾಚಾರದಲ್ಲಿ ಏನಾದರೂ ರಾಜಕೀಯ ದಾಳ ಉರುಳಿಸಿದ್ರ ಅನ್ನೋದು ಪ್ರಶ್ನೆ. ಅಲ್ಲಿನ ಪರಿಸ್ಥಿತಿಯು ಇದಕ್ಕೆ ಪೂರಕವಾಗಿರೋದ್ರಿಂದ ಇದನ್ನೇ ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋಕೆ ಅಥವಾ ತಮ್ಮ ಒಂದು ರಾಜಕೀಯ ದಾಳ ಉರುಳಿಸಲಿಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಸ್ಕೊಳ್ತಾರ ಅನ್ನುವಂಥದ್ದು ಪ್ರಶ್ನೆ. ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಎಂ ಪಿಗೆ ಕಂಟೆಸ್ಟ್ ಮಾಡಿ ಗೆದ್ದರೆ ಸಹಜವಾಗಿ ಇಡೀ ಜಿಲ್ಲಾ ರಾಜಕಾರಣದ ಹಿಡಿತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬರುತ್ತೆ. ಮತ್ತು ವಾಲ್ಮೀಕಿ ಸಮುದಾಯದ ಎಸ್ ಟಿ ಕ್ಯಾಂಡಿಡೇಟ್ ಒಂದು, ಲಿಂಗಾಯತ ಕ್ಯಾಂಡಿಡೇಟ್ ಒಂದು, ಕಾಸ್ಟ್ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಎರಡು ಕಡೆ ಅನ್ನುವಂಥ ಲೆಕ್ಕಾಚಾರ ಇದೆ. ಇವೆರಡಕ್ಕೂ ಹೈಕಮಾಂಡ್ ಸಮ್ಮತಿಸಿದರೆ, ಗ್ರೀನ್ ಸಿಗ್ನಲ್ ಕೊಟ್ಟರೆ, ಸಹಜವಾಗಿ ಸತೀಶ್ ಜಾರಕಿಹೊಳಿ ಅವರು ಅನಿವಾರ್ಯ ಸ್ಪರ್ಧೆ ಮಾಡಬೇಕಾಗುತ್ತೆ. ಆಗ ಬೆಳಗಾವಿ ರಾಜಕಾರಣದ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹಿಡಿತವು ಕೂಡ ಬಿಗಿಯಾಗುವಂಥ ಲಕ್ಷಣಗಳು ಕೂಡ ಕಾಣುತ್ತೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಲೆಕ್ಕಾಚಾರ. ಗೊತ್ತಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ದೊಡ್ಡವ್ರದ್ದು ಯಾರ್ದಾದ್ರೂ ಕೃಪಾಶೀರ್ವಾದ ಇದ್ದರೆ ಇದು ವರ್ಕೌಟ್ ಆಗಬಹುದು. ಬಟ್ ಸತೀಶ್ ಜಾರಕಿಹೊಳಿ ಅವರು ರೆಬಲ್ ಆಗಿಬಿಡ್ತಾರಾ ಅಂತ ಇನ್ನೊಂದು ಪ್ರಶ್ನೆ. ಯಾಕೆಂದರೆ ಅವರಿಗಾಗಲೇ ಮಂತ್ರಿಗಳಿದ್ದಾರೆ, ಅವ್ರು ಲೋಕಸಭೆಗೆ ನಿಂತ್ಕೋತಾರಾ, ಕಳೆದ ಬಾರಿ ಸೋತಿದ್ದಾರೆ, ಏನು ಮಾಡ್ತಾರೆ ಅಂತಕ್ಕಂಥದ್ದೇ ಪ್ರಶ್ನೆ. ನೋಡೋಣ.